ನಾ ಮಂಡ್ಯದಲ್ಲಿ ಪ್ರತಿಭಟನೆಗೆ ಮತ್ತೆ ಬಂದ್ ಗೆ ಕರೆಯನ್ನ ಕೊಡಲಾಗಿದೆಯಲ್ಲ ಮಂಡ್ಯದಲ್ಲಿ ಯಾವ ರೀತಿಯಾಗಿ ಬಂದ್ ನಡೆಯಲಿದೆ ಅನ್ನುವಂತದ್ರ ಬಗ್ಗೆ ಒಂದು ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ನಮ್ಮ ಪ್ರತಿನಿಧಿ ಸುನಿಲ್ ನೋಡ್ಕೊಂಡ್ಬರೋಣ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿರುವಂತದ್ದು ಇವತ್ತು ಕೂಡ ಮಂಡ್ಯ ಬಂದ್ ಗೆ ಕರೆ ನೀಡಲಾಗಿತ್ತು ಅದೇ ರೀತಿ ಬೆಳ್ಳಂಬೆಳಗ್ಗೆ ಹೋರಾಟಗಾರರು ಮಂಡ್ಯ ಸಂಜೆ ಆರುತ್ತಕ್ಕೆ ಆಗಮಿಸಿರುವಂತದ್ದು ನೀವು ಈಗ ದೃಶ್ಯದಲ್ಲಿ ಗಮನಿಸಬಹುದು ಮಂಡ್ಯ ಕರವೇಯಿಂದ ಹೋರಾಟ ಆರಂಭ ಆಗಿರುವಂತದ್ದು ಏನು ಸುಪ್ರೀಂ ಕೋರ್ಟ್ ಆದೇಶವನ್ನ ಗಣಿಸಿ ಇವತ್ತು ಮಂಡ್ಯದ ಸಂಜಯ ವೃತ್ತದಲ್ಲಿ ಹೋರಾಟವನ್ನ ಮಾಡ್ತಾ ಇರುವಂತದ್ದು ನೀವು ದೃಶ್ಯದಲ್ಲಿ ಗಮನಿಸಬಹುದು ಟೀ ಅನ್ನ ಕಾಯಿಸುವ ಮೂಲಕ ಏನು ರಾಜ್ಯ ಸರ್ಕಾರ ಹಾಗೂ ಕಾವೇರಿ ಪ್ರಾಧಿಕಾರ ಏನಿದೆ ಈ ಪ್ರಾಧಿಕಾರದ ವಿರುದ್ಧವಾಗಿ ಆಕ್ರೋಶವನ್ನ ಮಂಡ್ಯ ಕರವೇ ಕಾರ್ಯಕರ್ತರು ವ್ಯಕ್ತಪಡಿಸ್ತಾ ಇರುವಂತದ್ದು ಅಂದ್ರೆ ಬೆಳ್ಳಂಬೆಳಗ್ಗೆ ಏನು ಮಂಡ್ಯದ ಸಂಜಯ ವೃತ್ತಕ್ಕೆ ಆಗಮಿಸಿದ್ರು ಆಗಮಿಸಿದಂತ ಸಂದರ್ಭದಲ್ಲಿ ಇಲ್ಲಿ ಏನು ಪಾತ್ರೆಯ ಮೂಲಕ ಒಂದು ಟೀ ಅನ್ನ ಕಾಯಿಸಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸುಪ್ರೀಂ ಕೋರ್ಟ್ ಆದೇಶ ಮತ್ತೆ ಕಾವೇರಿ ನೀರು ಪ್ರಾಧಿಕಾರ ಏನಿದೆ ಇದು ಮಂಡ್ಯ ಜನರ ಒಂದು ರೀತಿ ಅವರ ಮರಣ ಶಾಸನವನ್ನ ಬರಿತಾ ಇದೆ ಅನ್ನುವಂತ ಆಕ್ರೋಶವನ್ನ ಇಲ್ಲಿರುವಂತ ಹೋರಾಟಗಾರರು ವ್ಯಕ್ತಪಡಿಸ್ತಾ ಇರುವಂತದ್ದು ಈ ಒಂದು ಪ್ರತಿಭಟನೆ ಬಗ್ಗೆ ಏನು ಹೇಳ್ತೀರಿ ಸರ್ ಇವಾಗ ಕಮಿಟಿ ಇದೆ ಪ್ರಾಧಿಕಾರ ಐತಲ್ಲ ಸರ್ ಅದು ನಮ್ಮ ಕರ್ನಾಟಕ ರಾಜ್ಯಕ್ಕೆ ತುಂಬಾ ಅನ್ಯಾಯ ಮಾಡ್ತೈತೆ ಈ ಪ್ರಾಧಿಕಾರನೇ ತಮಿಳುನಾಡು ಚೇಳ ತರ ಕೆಲಸ ಮಾಡ್ತೈತೆ ಬಿಟ್ರೆ ನಮ್ಮ ರಾಜ್ಯ ಸರ್ಕಾರಕ್ಕೆ ಬೆಲೆನೇ ಕೊಡ್ತಾ ಇಲ್ಲ ಏನೇ ಒಂದು ಅರ್ಜಿ ಕೊಟ್ರೂ ಯಾವುದು ಅದು ಗಣನೆಗೆ ತಗತಾ ಇಲ್ಲ ಈ ಇವಾಗ ಬ್ರಿಟಿಷ್ ಅಲ್ಲಿ ಇದೆ ಇತ್ರಲ್ಲ ಆ ತರನೇ ನಮಗೆ ಅನಿಸ್ಬಿಡದೆ ನಮ್ಮ ರಾಜ್ಯಕ್ಕೆ ಬ್ರಿಟಿಷ್ ಅವರು ಇದ್ದಾರೆ ಅಂತಾನೆ ಪ್ರಾಧಿಕಾರನೇ ಬ್ರಿಟಿಷ್ ಅಂತ ನಾನು ಹೇಳ್ತೀನಿ ಸರ್ ಇದಕ್ಕೆ ತಕ್ಷಣ ಕಮಿಟಿ ಒಂದ ಕಳಿಸಿ ಮಾಡ್ತೀನಿ ಅಂದ್ರೆ ಏನೈತೆ ನಮ್ಮ ರಾಜ್ಯದಲ್ಲಿ ಡ್ಯಾಮ್ ಗಳೇನೈತೆ ಸಂಸ್ಥೆ ಅವರ ಇದ್ ಮಾಡ್ಲಿ ಚೆಕ್ ಮಾಡಿ ಎರಡು ಡ್ಯಾಮ್ ಎರಡು ಕಡೆ ತಮಿಳುನಾಡು ಆಗ್ಬೋದು ರಾಜ್ಯ ಸರ್ಕಾರದ ಆಗ್ಬೋದು ಡ್ಯಾಮ್ ಗಳೆಲ್ಲ ಕಾವೇರಿ ನದಿದ್ದು ಎಲ್ಲ ಇದ್ ಮಾಡಿ ತಕ್ಷಣ ವರದಿ ಇದ್ ಮಾಡ್ಬೇಕಂತ ಕೇಳ್ಕೊಳ್ತೀನಿ ಸರ್ ಕಿವಿ ಮೇಲೆ ಹೂವ ಇಟ್ಕೊಂಡಿದೀರಾ ಪಟಪಟಿ ಚಡ್ಡಿ ಹಾಕಿದೀರಾ ಈ ರೀತಿ ಆಕ್ರೋಶ ಯಾಕೆ ವ್ಯಕ್ತಪಡಿಸ್ತಾ ಇರುವಂತದ್ದು ಈ ರೀತಿ ನಿಂತ್ಕೊಳ್ಳಿಕ್ಕೆ ಕೇಂದ್ರ ಸರ್ಕಾರ ಪ್ರಾಧಿಕಾರ ಮತ್ತು ನಮ್ಮಿರುವಂತಹ ಜನ ನಾಯಕರು ನಮ್ಗೆ ಈ ಸ್ಥಿತಿಗೆ ಮೇನ್ ರೋಡ್ಗೆ ನಮ್ಗೆ ನಿಲ್ಲಿಸಿದ್ದಾರೆ ರೈತರಿಗೂ ಸಹ ನಿಲ್ಲಿಸಿದ್ದಾರೆ ನಮ್ಗಾರ ಈ ತರ ನಿಲ್ಲಿಸಿದ್ದಾರೆ ರೈತರಿಗೆ ಮರಣ ಹಾಕಬೇಕು ಆತ್ಮಹತ್ಯೆ ಮಾಡ್ಕೊಂಡು ಸ್ಟೇಜ್ ನಿಲ್ಲಿಸಿದ್ದಾರೆ ನೀವು ಇದಕ್ಕೆಲ್ಲ ಕಾರಣ ರಾಜ್ಯ ಸರ್ಕಾರ ಮತ್ತು ಪ್ರಾಧಿಕಾರ ಮತ್ತು ಹೈಕೋರ್ಟ್ ಏನ್ ಕಾವೇರಿ ಪ್ರಾಧಿಕಾರದವರು ಕೊಟ್ಟಂತ ಎಲ್ಲ ಏನ್ ಕೊಟ್ಟಿದ್ದಾರೆ ಅದ್ನ ತೀರ್ಪನ್ನ ಅರ್ಧ ಇವತ್ತು ಚಾ ಮಾಡ್ಕೊಂಡು ನಡಬಿದ್ದಿಲ್ಲಿ ಕುಡಿತಾ ಇದೀವಿ ಯಾವ್ದೇ ಕಾರಣಕ್ಕೂ ನೀರು ಬಿಡಿಕ್ಕಾಗಲ್ಲ ಮತ್ತೆ ಕನ್ನಡ ಚಿತ್ರರಂಗದವರು ಯಾರು ಚಲನಚಿತ್ರ ನಟ ನಟಿಯರಿದ್ದಾರೆ ಅವ್ರಿಗೆ ಕನ್ನಡದ ಹಣ ಬೇಕು ಅಂತಸ್ ಬೇಕು ನಿಮ್ಗೆ ಐಸಿ ಬೇಕು ತಿರುಗಾಡಿ ಕಾರ್ ಬೇಕು ಆದ್ರೆ ರೈತಾಪಿ ಜನಗಳಿಗೆ ನೀವು ಕೊಡುಗೆ ಒಂದು ನೆರವು ನೀಡಿಕಾಯ್ತಲ್ಲ ತಕ್ಷಣ ನೀವು ಏನಿದೆ ನನ್ನ ಚಿತ್ರ ನಡೆಯೋರು ಬರಬೇಕು ಇವತ್ತು ಪುನೀತಾಳ ಬದುಕಿದ್ರೆ ನಮ್ಗೆ ಮಂಡ್ಯ ಬಂದ್ಗೆ ಸಹಕರಿಸ್ತಾ ಇದ್ರು ನೀವು ಸಹಕರಿಸಬೇಕು ನೀವು ತಕ್ಷಣ ಬರಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ವಿರುದ್ಧವಾಗೂ ಒಂದು ಒಂದು ಹೋರಾಟ ಮಾಡ್ಬೇಕು ಅಂತ ತಿಳಿಸ್ತಾ ಇದೀವಿ ಮತ್ತೆ ಈ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಇವತ್ತು ಮಂಡ್ಯ ಬಂದ್ ಮಾಡ್ತಾ ಇದೀವಿ ಮಂಡ್ಯ ಬಂದ್ ಯಶಸ್ವಿ ಆಗ್ಲಿ ಅಂತ ಕೇಳ್ಕೊಳ್ತಾ ಇದೀನಿ ಜೈ ಹಿಂದ್ ಜೈ ಕರ್ನಾಟಕ ಸೊ ಇದು ಏನು ಹೋರಾಟಗಾರರ ಆಕ್ರೋಶದ ನುಡಿಗಳಾಗಿರುವಂತದ್ದು ಒಂದ್ ಕಡೆ ರಾಜ್ಯ ಸರ್ಕಾರ ಮತ್ತೊಂದು ಕಡೆ ಕಾವೇರಿ ನೀರು ಪ್ರಾಧಿಕಾರದ ವಿರುದ್ಧ ಕೂಡ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಮತ್ತೊಂದು ಕಡೆ ನಟ ನಟಿಯರು ಏನಿದ್ದಾರೆ ಇವರು ಹೋರಾಟಕ್ಕೆ ಬರ್ತಾ ಇಲ್ಲ ಅನ್ನುವಂತ ಆಕ್ರೋಶದ ಮಾತುಗಳನ್ನ ಕೂಡ ಆಡ್ತಾ ಇರುವಂತದ್ದು ಹಾಗೆ ಏನು ಪುನೀತ್ ಅವರ ಭಾವಚಿತ್ರವನ್ನ ಇಟ್ಕೊಂಡು ಹೋರಾಟವನ್ನ ಇವರು ಮಾಡ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಸುನಿಲ್ ಗೌಡ ನ್ಯೂಸ್ 18 ಮಂಡ್ಯದಲ್ಲಿ ಪ್ರತಿಭಟನೆ ಜೋರ ಆಗ್ತಾ ಇದೆ ಅಲ್ವಾ ಇನ್ನ ಯಾವ ರೀತಿಯಾಗಿ ಇವತ್ತು ಬಂದ್ ಬೇರೆ ಕರೆ ಕೊಟ್ಟಿರುವಂತಹ ಹಿನ್ನೆಲೆಯಲ್ಲಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ ಅನ್ನುವಂಥದ್ರ ಬಗ್ಗೆನೂ ಕೂಡ ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನಿಲ್ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಓವರ್ ಟು ಯು ಸುನಿಲ್ ಮಂಡ್ಯದಲ್ಲಿ ಕಾವೇರಿ ಹೋರಾಟ ಭುಗಿಲೇಳ್ತಾ ಇದೆ ಈ ನಿಟ್ಟಲ್ಲಿ ಮತ್ತೊಂದು ಕಡೆ ಪೊಲೀಸರು ಕೂಡ ಸಾಕಷ್ಟು ಸಿದ್ಧತೆಗಳನ್ನ ಮಾಡ್ಕೊಳ್ತಾ ಇರುವಂತದ್ದು ಅಂದ್ರೆ ಏನು ಪ್ರತಿಭಟನೆ ಹೆಚ್ಚಾದಂತಹ ಸಂದರ್ಭದಲ್ಲಿ ಪ್ರತಿಭಟನಾಕಾರರನ್ನ ನಿಯಂತ್ರಣ ಮಾಡಲಿಕ್ಕೆ ಪೊಲೀಸ್ ಈಗಾಗಲೇ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ನೀವೀಗ ದೃಶ್ಯದಲ್ಲಿ ಗಮನಿಸಬಹುದು ಮಂಡ್ಯದಲ್ಲಿ ಈಗಾಗಲೇ ಪೊಲೀಸರು ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ತಾ ಇದ್ದಾರೆ ಯಾವೆಲ್ಲ ಪೊಲೀಸ್ ಯಾವೆಲ್ಲ ವೃತ್ತಗಳಲ್ಲಿ ಇರಬೇಕು ಅನ್ನುವಂತ ನಿಟ್ಟಿನಲ್ಲಿ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಸುಮಾರು 300ರಿಂದ 400 ಜನ ಪೊಲೀಸರನ್ನ ಈಗಾಗಲೇ ಸಿದ್ಧತೆ ಮಾಡ್ಕೊಳ್ತಾ ಇರತಕ್ಕಂಥದ್ದು ಅಂದ್ರೆ ಏನು ಯಾವುದೇ ಅಹಿತಕರ ಘಟನೆ ನಡೀಬಾರದು ಈ ಒಂದು ಹೋರಾಟದಲ್ಲಿ ಅನ್ನುವಂತ ನಿಟ್ಟಿನಲ್ಲಿ ಮಂಡ್ಯ ಪೊಲೀಸ್ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ಒಂದು ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಇದರ ಜೊತೆಗೆ ಒಂದಷ್ಟು ಅಂದ್ರೆ 2 KSRP ತುಕಡಿಗಳನ್ನು ಕೂಡ ಈಗಾಗಲೇ ನಿಯೋಜನೆ ಮಾಡಿರುವಂತದ್ದು ಅಂದ್ರೆ ಯಾವುದೇ ಅಹಿತಕರ ಘಟನೆ ಈ ಒಂದು ಹೋರಾಟದಲ್ಲಿ ನಡೀಬಾರದು ಅನ್ನುವಂತ ಕಾರಣದಿಂದ ಮುನ್ನೆಚ್ಚರಿಕಾ ಕ್ರಮವನ್ನ ಪೊಲೀಸರು ಕೂಡ ತೆಗೆದುಕೊಳ್ತಾ ಇದ್ದಾರೆ ಸುಮಾರು ಇನ್ನ ಒಂದ್ ಅವರಲ್ಲಿ ಪ್ರತಿಭಟನೆ ಕೂಡ ಆರಂಭ ಆಗುತ್ತೆ ಅಂದ್ರೆ ಮಂಡ್ಯದ ಸಂಜಯ ಸರ್ಕಲ್ ನಲ್ಲಿ ಸಾಕಷ್ಟು ಹೋರಾಟಗಾರರು ಆಗಮಿಸುವಂತಹ ಸಾಧ್ಯತೆ ಇದೆ ಹೀಗಾಗಿ ಪೊಲೀಸರು ಮುಂಜಾಗ್ರತಾ ಕ್ರಮವಾಗಿ ಈಗಾಗಲೇ ತಯಾರಿಯನ್ನ ಮಾಡ್ಕೊಳ್ತಾ ಇರುವಂತದ್ದು ಯಾವೆಲ್ಲ ನಿಟ್ಟಿನಲ್ಲಿ ಏನು ಹೋರಾಟಗಾರರನ್ನ ನಿಯಂತ್ರಣ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಈಗ ಸಿದ್ಧತೆಯನ್ನ ಮಾಡ್ಕೊಳ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಯೋಗೇಶ್ವರ್ ಜೊತೆ ಸುನಿಲ್ ಗೌಡ ನ್ಯೂಸ್ 18